ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ದೆಹಲಿಯಲ್ಲಿ ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದರು. ದೇಶಾದ್ಯಂತ 1,00,000 ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಾಲ ಸೌಲಭ್ಯ ಒದಗಿಸಲಾಯಿತು. 2020 ಜೂನ್ 1 ಆರಂಭವಾದ ಸ್ವನಿಧಿ ಯೋಜನೆ ಬಡತನದ ಅಂಚಿನಲ್ಲಿರುವ ವರ್ಗದ ಜನರಿಗೆ ತಮ್ಮ ಜೀವನ ಗುಣಮಟ್ಟ ವೃದ್ಧಿಸಿಕೊಳ್ಳಲು ಸಹಕಾರಿಯಾಗಿದೆ. ಈವರೆಗೆ 82,00,000 ಜನರಿಗೆ 10,978 ಕೋಟಿ ರೂಪಾಯಿ ಆರ್ಥಿಕ ಸಹಕಾರ ಒದಗಿಸಲಾಗಿದೆ. ಈ ಪೈಕಿ 62,00,000 ಜನ ಬೀದಿ ಬದಿ ವ್ಯಾಪಾರಸ್ಥರು ಇದರ ಲಾಭವನ್ನ ಪಡೆದಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ದೆಹಲಿಯ 2 ಮೆಟ್ರೋ ಕಾರಿಡಾರ್ಗೆ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದ್ರು. ಲಜಪತ ನಗರದಿಂದ ಸಾಕೇತ್ ಜಿ ಬ್ಲಾಕ್ ಹಾಗೂ ಇಂದ್ರಲೋಕದಿಂದ ಇಂದ್ರಪ್ರಸ್ಥ ಈ 2 ಮಾರ್ಗಗಳು 20 ಕಿಲೋಮೀಟರ್ನಷ್ಟು ಅಂತರವಿದ್ದು ಟ್ರಾಫಿಕ್ ಸಮಸ್ಯೆ ಕ್ಷಣಿಸುವುದರ ಜೊತೆಗೆ ಉತ್ತಮ ಸಂಪರ್ಕ ವ್ಯವಸ್ಥೆ ಕಲ್ಪಿಸಲಿವೆ. ಪ್ರಜಾಪ್ರಭುತ್ವದ ಹಬ್ಬವೆಂದೆನಿಸಿಕೊಂಡಿರುವ ಚುನಾವಣೆಯಲ್ಲಿ ಪ್ರಜೆಗಳ ಭಾಗಿತ್ವ ಹಾಗೂ ಮೊದಲ ಬಾರಿ ಮತದಾನ ಮಾಡುವ ಯುವ ಪೀಳಿಗೆಯನ್ನ ಪ್ರೇರೇಪಿಸಲು ಆರಂಭಿಸಲಾದ ನನ್ನ ಮೊದಲ ಮತ ದೇಶಕ್ಕಾಗಿ ಅಭಿಯಾನಕ್ಕೆ ದೇಶವ್ಯಾಪ್ತಿ ಉತ್ತಮ ಸ್ಪಂದನೆ ದೊರೆತಿದ್ದು ಹೆಚ್ಚಿನ ಪ್ರಚಾರ ಪಡೀತಾ ಇದೆ. ಇದರ ಭಾಗವಾಗಿ ವಿವಿಧ ರಾಜ್ಯಗಳ ಯುವಜನತೆ ತಮ್ಮ ಸಂಸ್ಕೃತಿ ಬಿಂಬಿಸುತ್ತಾ ಮತದಾನ ಹಾಗೂ ಪ್ರಜಾಪ್ರಭುತ್ವದಲ್ಲಿ ಭಾಗಿಯಾಗುವ ಪ್ರೇರಣಾ ಸಂದೇಶ ನೀಡುವ ವಿಡಿಯೋವೊಂದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಎಕ್ಸ್ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಸಿಖ್ ಪಂಥದ ಹೊಸ ವರ್ಷ ನಿಮಿತ್ತ ಸಿಖ್ ಸಮುದಾಯಕ್ಕೆ ಶುಭಾಶಯ ಕೋರಿದ ಮೋದಿ, ವಾಹೆಗುರುರವರ ಶುಭಾಶೀರ್ವಾದ ಎಲ್ಲರ ಮೇಲಿರಲಿ, ಗುರು ಸಾಹಿಬ್ನ ದಿವ್ಯ ಜ್ಞಾನ ಸಮಾಜದಲ್ಲಿ ಬೆಳಕು ಹಾಗೂ ಮಾರ್ಗದರ್ಶನ ಒದಗಿಸಲಿ ಎಂದು ತಿಳಿಸಿದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆ ತಲುಪಬೇಕು. ಅದಕ್ಕಾಗಿ ಸ್ವನಿಧಿಯಂತಹ ಯೋಜನೆ ಅನೇಕರ ಪಾಲಿಗೆ ವರದಾನವಾಗಿದೆ. ಸರ್ಕಾರದಿಂದ ಆರ್ಥಿಕ ಸಹಕಾರ ಪಡೆದು ಸ್ವಾವಲಂಬನೆಯತ್ತ ಹೆಜ್ಜೆ ಹಾಕಿದ್ದಾರೆ.